ಗೈಸ್, ಇದು ಭಾರತದಲ್ಲಿ ವೇತನಕ್ಕೆ ಸಂಬಂಧಿಸಿದ ಅಸಮತೆ ಇನ್ನೂ ಮುಂದುವರೆದಿದೆ. ಕಳೆದ ವರ್ಷಕ್ಕಿಂತ ಭಾರತದಲ್ಲಿ ಉನ್ನತ ತಾಂತ್ರಿಕ ಹುದ್ದೆಗಳಲ್ಲಿ ಮಹಿಳೆಯರ ಪಾಲು ಕುಸಿದಿದೆ. ರಾಜಕೀಯ ಸಮಾನತೆ ಶೇಕಡ 20% ಆಗಿದೆ. ಇದೆಲ್ಲ ಏನು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಎಕ್ಸಾಮಿನ ಪರ್ಪಸ್ ಬೇಕಾಗಿರೋದು ಮೇನ್. ನಾನು ಹೇಳಿದಂಗೆ ಎಷ್ಟನೇ ಸ್ಥಾನ ಮತ್ತು ಯಾರು ಅನೌನ್ಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ? ನೆಕ್ಸ್ಟು IAS ಬೆಂಗಳೂರು ಅತ್ಯುತ್ತಮ ವಿವಿಗಳಲ್ಲಿ ಒಂದು. IAS ಏನು ವಿವಿಗಳು NRF ಶ್ರೇಯಾಂಕ ಬಿಡುಗಡೆ ಮಾಡಿ, NIRF ಶ್ರೇಯಾಂಕ ಬಿಡುಗಡೆ ಮಾಡುತ್ತೆ. ಅದರಲ್ಲಿ IAS ಬೆಂಗಳೂರಿನಲ್ಲಿದೆ, ಅದು ಒಂದು ಪ್ರಥಮ ವಿವಿಯಾಗಿ ಆಯ್ಕೆಯಾಗಿದೆ. ದೇಶದ 10 ಉತ್ತಮ ವಿಶ್ವವಿದ್ಯಾಲಯಗಳ ಬಗ್ಗೆ IAS ಪ್ರಥಮ, ದೇಶದ ಅತ್ಯುತ್ತಮ ವಿಶ್ವವಿದ್ಯಾಲಯಗಳು IAS ಪ್ರಥಮ. ಇದು ವರ್ಷ ವರ್ಷ ಬಿಡುಗಡೆ ಮಾಡುತ್ತೆ. ದೇಶದ 10 ಅತ್ಯುತ್ತಮ ಇಂಜಿನಿಯರಿಂಗ್ ಶಿಕ್ಷಣ ಕ್ಷೇತ್ರಗಳಲ್ಲಿ IIT ಮದ್ರಾಸ್ ಪ್ರಥಮ, IIT ದೆಹಲಿ ಸೆಕೆಂಡು, IIT ಬಾಂಬೆ ಥರ್ಡು, ಮತ್ತು ಪ್ರಸ್ತುತ ವರ್ಷದ ರಾಷ್ಟ್ರೀಯ ಸಂಸ್ಥೆ ಶ್ರೇಯಾಂಕ ಚೌಕಟ್ಟು ಅನ್ನೋದು NIRF ಅನ್ನೋದು ಬಿಡುಗಡೆ ಮಾಡುತ್ತೆ. ಗೊತ್ತಾಯ್ತು, ವೆರಿ ಇಂಪಾರ್ಟೆಂಟು. ಯಾವುದು ಒಂದು ಅತ್ಯುತ್ತಮ ವಿಭಾಗಗಳಲ್ಲಿ ಅಂತಂದರೆ IAS ಇದಾಗುತ್ತೆ. IAS ಇದೆ ನಮ್ಮದು ಬೆಂಗಳೂರಲ್ಲಿರೋದು. ಮತ್ತು ಗ್ಲೋಬಲ್ ಹೆಲ್ತ್ ಆ್ಯಂಡ್ ಸೋಷಿಯಲ್ ಮೆಡಿಸಿನ್ ವಿಭಾಗದ ಮುಖ್ಯಸ್ಥರಾಗಿ ಭಾರತ ಸಂಜಾತ ಖ್ಯಾತ ಸಂಶೋಧಕ ಮಾನಸಿಕ ಆರೋಗ್ಯ ತಜ್ಞ ವಿಕ್ರಮ್ ಪಟೇಲ್ ಅವರು ಆಯ್ಕೆಯಾಗಿದ್ದಾರೆ. ಗ್ಲೋಬಲ್ ಹೆಲ್ತ್ ಆ್ಯಂಡ್ ಸೋಷಿಯಲ್ ಮೆಡಿಸಿನ್ ವಿಭಾಗದ ಮುಖ್ಯಸ್ಥರಾಗಿ ಯಾರು, ಇವರು ಅಮೇರಿಕಾದಲ್ಲಿದೆ ಈ ಒಂದು ಸಂಸ್ಥೆ, ಅದರದ ಒಂದು ಅಧ್ಯಕ್ಷರಾಗಿ ಅಥವಾ ಏನು ವಿಭಾಗದ ಮುಖ್ಯಸ್ಥರಾಗಿ ವಿಕ್ರಮ್ ಪಟೇಲ್ ಅವರು ಆಯ್ಕೆಯಾಗಿದ್ದಾರೆ. ಬಾಲೇಶ್ವರ ರೈಲು ದುರಂತ ವೆರಿ ಇಂಪಾರ್ಟೆಂಟು, ಮೊನ್ನೆ ರೀಸೆಂಟಾಗಿ ಆಯಿತು. ಒಡಿಶಾದ ಬಾಲೇಶ್ವರದಲ್ಲಿ 2 ರೈಲುಗಳು ಅಪಘಾತ, ಒಂದು ನಮ್ಮ ಬೆಂಗಳೂರಿಂದ ಒಂದು ಹೋಗಿದ್ದ ರೈಲು ಒಂದು ಅಪಘಾತ ಆಗಿದೆ, ತುಂಬ ಜನ ಸತ್ತೋದ್ರು. ಎಲೆಕ್ಟ್ರಾನಿಕ್ ಇಂಟರ್ಲಾಕಿಂಗ್ ವ್ಯವಸ್ಥೆಯಲ್ಲಿ ಬದಲಾವಣೆ ಆದ ಕಾರಣ ಆ ಥರ ಆಗಿದೆ. ಕವಚ ವ್ಯವಸ್ಥೆ ಬಗ್ಗೆ ಕ್ವಶನ್ಸ್ ಬರ್ಬೋದು, ಯಾಕೆಂತಂದರೆ ಈ ಒಂದು ಏನು ಈ ಅಪಘಾತಗಳನ್ನ ತಡೆಯೋಕ್ಕೆ ನಮ್ಮ ದೇಶೀಯವಾಗಿ ಒಂದು ರಚನೆ ಮಾಡಿರೋ ಒಂದು ವ್ಯವಸ್ಥೆ ಅದು. ರೈಲುಗಳು ಪರಸ್ಪರ ಡಿಕ್ಕಿ ಆಗುವುದನ್ನು ತಡೆಯೋದಕ್ಕೆ ಸ್ವದೇಶಿಯಾಗಿ ನಿರ್ಮಾಣ ಮಾಡಿದ್ದಾರೆ. 2012 ಕಾಕೋಡ್ಕರ್ ಸಮಿತಿ ಒಂದು ರೈಲ್ವೆ ಸುರಕ್ಷತೆ ಬಗ್ಗೆ ಒಂದು ಸಮಿತಿ ರಚನೆ ಮಾಡಿದರೆ ಸುರಕ್ಷತೆ ಯಾವ ರೀತಿ ಬೇಕು ಅನ್ನೋದು. 2012 ಕಾಕೋಡ್ ಸಮಿತಿ ರಚನೆ ಆಧಾರದ ಮೇಲೆ ರೈಲ್ವೆ ಸುರಕ್ಷತೆ ಬಗ್ಗೆ ಒಂದು ಸಮಿತಿ ಕೇಳ್ಬೋದು. ಇದು ಇಂಪಾರ್ಟೆಂಟ್ ಕೇಳ್ಬೋದು. ರೈಲ್ವೆಗೆ ಸುರಕ್ಷತೆ ಸಂಬಂಧಪಟ್ಟ ಯಾವ ಸಮಿತಿ ರಚನೆ ಮಾಡಿದರು ಅನ್ನೋದ್ರ ಬಗ್ಗೆ ಕ್ವಶನ್ ಬರ್ಬೋದು. ಮತ್ತು ಕವಚ ಬಗ್ಗೆ ಕೇಳ್ಬೋದು, ಎಲ್ಲಿ ಆಕ್ಸಿಡೆಂಟ್ ಆಯಿತು ಅಂತಲೂ ಕೇಳ್ಬೋದು. ರಾಷ್ಟ್ರೀಯ ರೈಲು ಸಂರಕ್ಷಣಾ ಕೋಶ ಅಂತ ಅಂದ್ರೆ ಏನು ಆಕ್ಸಿಡೆಂಟ್ ಈ ಥರ ರೈಲ್ವೆ ಒಂದು ಸುರಕ್ಷತೆ ಬಗ್ಗೆ ಹಣವನ್ನು ಮೀಸಲಿಡೋಕ್ಕೆ ಇದನ್ನು ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟು. ಎಲ್ಲಿ ಬಾಲೇಶ್ವರ ಎಲ್ಲಿ ಬರುತ್ತೆ? ಒಡಿಶಾದಲ್ಲಿ ಬರುತ್ತೆ, ಗೊತ್ತಾಯ್ತಾ? ಮತ್ತು ಕವಚ ವ್ಯವಸ್ಥೆ ಬಗ್ಗೆ ಕ್ವಶನ್ಸು ಬರ್ಬೋದು. ನೆಕ್ಸ್ಟು TV ರೇಡಿಯೋದಲ್ಲಿ ಪ್ರಾಕೃತಿಕ ವಿಕೋಪದ ಮುನ್ಸೂಚನೆ ಕೊಡೋ ಒಂದು ಪದ್ಧತಿನ IMD ಏನು ಮಾಡ್ತಿದೆ, ಒಂದು ವ್ಯವಸ್ಥೆ ಮಾಡ್ತಾಯಿದೆ. ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಾಧಿಕಾರ ಒಂದು ಅದನ್ನು ವ್ಯವಸ್ಥೆ ಮಾಡೋಕ್ಕೆ ಹೇಳಿದೆ. ಅಂದರೆ ಭಾರಿ ಗುಡುಗು ಮಳೆ ಏನಾದರೂ ಬಂದರೆ ಅದನ್ನು TV ಪರದೆಗಳ ಮೇಲೆ ಬಿತ್ತರ ಮಾಡ್ತದೆ. ಏನು ನಮಗೆ ಮೆಸೇಜ್ಗಳು ಬರ್ತಿದೆ ಗೊತ್ತಾ ಮೊಬೈಲ್ಗಳಲ್ಲಿ, ಅದೇ ಥರ TV ನೋಡಬೇಕಾದ್ರೆ ಈ ಥರ ಮಳೆ ಆಗುತ್ತೆ ಅದ್ರ ಬಗ್ಗೆ, ಈ ರಾಷ್ಟ್ರೀಯ ವಿಪತ್ತು ಆಗ್ತವೆ ಅನ್ನೋದ್ರ ಬಗ್ಗೆ ಮುನ್ಸೂಚನೆ ಕೊಡೋ ಒಂದು ಬಂದಿದೆ. ಯಾವುದು ಅಂದರೆ NDMA ಅಂದರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಕೇಳೋದು. ಇದು NDMA ಆ್ಯಕ್ಟ್ ಎಷ್ಟರಲ್ಲಿ ಜಾರಿ ಬಂತು ಅಂತ ಕಮೆಂಟ್ ಮಾಡಿ, ಯಾಕೆಂದರೆ ಕರೋನಾ ಟೈಮಲ್ಲಿ ತುಂಬ ಅದು ಪ್ರಚಲಿತರಿತ್ತು. NDMA ಆ್ಯಕ್ಟ್ ಸಂದೇಶಗಳನ್ನು ಪ್ರಾದೇಶಿಕ ಭಾಷೆಗಳಲ್ಲಿ ಬಿತ್ತರಿಸೋದು, ಅಂದರೆ ಏನು ಲ್ಯಾಂಗ್ವೇಜಲ್ಲಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಏನು ಮಾಡ್ತಾರೆ ಅದನ್ನು ಪ್ರಕಟಿಸಬೇಕು ಅಂತ ಅಂದ್ಬಿಟ್ಟು ಹೇಳಿದೆ. ಯಾವುದು? NDMA ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಓಕೆನಾ? ದಾಮಿನಿ ಮತ್ತು ಸಿಡಿಲ್ ಆ್ಯಪ್ಗಳು, ಇವು 2 ಆ್ಯಪ್ಗಳು ಇದು ಮಾಡಿದ್ದಾರೆ, ಅಂದರೆ ಬಿಡುಗಡೆ ಮಾಡಿದ್ದಾರೆ. ಏನಂದರೆ ಈ ಮುಂಗಾರು ಪೂರ್ವದಲ್ಲಿ ಬರುವ ಸಿಡಿಲಿನ ಮುನ್ಸೂಚನೆ ನೀಡುವ 2 ಆ್ಯಪ್ಗಳು, ಅಂದರೆ ಈ ದಾಮಿನಿ ಮತ್ತು ಸಿಡಿಲ್ ಆ್ಯಪ್ಗಳು ಸಿಡಿಲಿನ ಬಗ್ಗೆ ಮುನ್ಸೂಚನೆ ನೀಡುತ್ತವೆ. ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಅನ್ನೋದು ಒಂದು ರಚಿಸಿದೆ. ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಇದನ್ನು ರೂಪಿಸಿದೆ. ಸಿಡಿಲ್ ಆ್ಯಪ್ ಅಂದರೆ ನಾವಿರೋ ಸ್ಥಳದ ಸುತ್ತಮುತ್ತಲ 5 ಕಿಮೀ ವ್ಯಾಪ್ತಿಯಲ್ಲಿ ಇದು ಏನು ಮಾಡುತ್ತೆ, ಗುಡಲು ಸಿಡಿಲು ಆದರೆ ಅದ್ರ ಬಗ್ಗೆ ಮಾಹಿತಿ ಕೊಡುತ್ತೆ. 1 ಕಿಮೀ ವ್ಯಾಪ್ತಿಯಲ್ಲಿದ್ದರೆ ಮೆಸೇಜೇ ಬರುತ್ತೆ, ಏನಂತ ನೀವು ಮನೆಯೊಳಗೆ ಹೋಗಿ ನೀವು ಇಲ್ಲಿ ಇನ್ನೇನು ಇದಾಗುತ್ತೆ ಅಂದರೆ ಸಿಡಿಲು ಮತ್ತು ಗುಡುಗು ಬರುತ್ತೆ ಅಂತ ಹೇಳಿದ್ರೆ ಮಳೆ ಮತ್ತು ಮೋಡಗಳ ಚಲನೆಗಳ ಬಗ್ಗೆ ಮಾಹಿತಿಯನ್ನು ಇದು ನೀಡುತ್ತೆ. ಯಾವುದು? ಸಿಡಿಲು ಅಂತ ಆ್ಯಪ್ ಹೆಸರು ಸಿಡಿಲು. ಯಾರು ತಂದಿರೋದು ಅಂದರೆ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರವನ್ನು ರೂಪಿಸಿದೆ. ಇದು ಒಂದು ಆ್ಯಪ್ ಆಯಿತು. ಇನ್ನು ದಾಮಿನಿ ಅಂತ ಒಂದು ಆ್ಯಪು, ಇದನ್ನು ಯಾರು ರೂಪಿಸಿದ್ದಾರೆ ಅಂದರೆ ಭೂ ವಿಜ್ಞಾನ ಇಲಾಖೆ ಕೇಂದ್ರ ಸರ್ಕಾರದ ಭೂ ವಿಜ್ಞಾನ ಇಲಾಖೆ ರೂಪಿಸಿದೆ. 29 ನಿಮಿಷಗಳಲ್ಲಿ ಸುತ್ತಮುತ್ತಲಿನ 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಸಿಡಿಲು ಉಂಟಾಗುತ್ತದೆ ಅನ್ನೋದು ಇದು ಮಾಹಿತಿನ ನೀಡುತ್ತೆ. ಇದು ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಇದು 2 ದಾಮಿನಿ ಆ್ಯಪ್ ಮತ್ತು ಸಿಡಿಲ್ ಆ್ಯಪ್ಗಳ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟು ಸಿಗಂದೂರು ಲಾಂಜ್. ಏನು ಸಿಗಂದೂರು ಲಾಂಜ್ ಅಂತಂದರೆ ಅದು ಸ್ಥಗಿತಗೊಂಡಿದೆ, ಯಾಕೆಂದರೆ ಲಿಂಗನವಕ್ಕಿ ಅಣೆಕಟ್ಟಿನ ಇನ್ನು ಬರೀದಾಗಿದೆ, ಅಂದರೆ ನೀರು ಖಾಲಿ ಆಗ್ತಿರೋದ್ರಿಂದ ಅಲ್ಲಿ ಶರಾವತಿ ನೀರಿನಲ್ಲಿ ಈ ಜನರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಿಗಂದೂರು ಲಾಂಚು ಅಂದರೆ ಕಡವು ಅಂತ ಕರೀತಾರೆ, ದೊಡ್ಡ ಇದು ಅಲ್ಲಿ ಮನುಷ್ಯರು ಮತ್ತು ವೆಹಿಕಲ್ಸ್ಗಳನ್ನೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋದು. ಸಿಗಂದೂರಿಗೆ 49 ಕಿಲೋಮೀಟರ್ ಸುತ್ತಿ ಬೆಳೆಸಿ ಬರಬೇಕಿತ್ತು, ಅದನ್ನು ಇದು ಕಮ್ಮಿ ಮಾಡ್ತಿತ್ತು. ಈ ನೀರು ಕಮ್ಮಿ ಆಗಿರೋದ್ರಿಂದ ಮತ್ತೆ ಅದೇ ರೋಡಲ್ಲಿ ಹೋಗಬೇಕಾಗುತ್ತೆ. ಜನಸಂಪರ್ಕನ ಕಡಿತ ಮಾಡಿದೆ ಅದು, ಜನ ಸಂಪರ್ಕ ಮಾಡೋದಕ್ಕೆ 300 ಜನಕ್ಕೆ ತೊಂದರೆ ಆಗಿದೆ. ಇದರಿಂದ ಸಾಗರ ತಾಲೂಕಿನ ಸಿಗಂದೂರಿಗೆ ಸಂಪರ್ಕ ಕಲ್ಪಿಸ್ತಿತ್ತು.
ಸಿಗಂದೂರು ಲಾಂಚ್ ಅಂತ. ಇಲ್ಲಿ ಇದು ಲಿಂಗನಮಕ್ಕಿ ಅಣೆಕಟ್ಟಿನಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಎಲ್ಲಿ ಅಂತ ಕೇಳ್ಬೋದು, ಯಾವ ಒಂದು ಹಿನ್ನೀರಿನಲ್ಲಿ ಇದು ಇದೆ ಅಂತ ಇದನ್ನ ಕೇಳ್ಬೋದು ಸಿಗಂದೂರು ಲಾಂಚ್ ಬಗ್ಗೆ. ನೆಕ್ಸ್ಟ್, ಕನ್ನಡ ಸಾಹಿತ್ಯ ಪರಿಷತ್ತು ನೀಡುವ 2027ನೇ ಸಾಲಿನ ಕನ್ನಡ ಕಾಯಕ ದತ್ತಿ ಪ್ರಶಸ್ತಿಗೆ 3 ಜನ ಆಯ್ಕೆ ಮಾಡಿದ್ದಾರೆ. ಪ್ರಭು ಚನ್ನಬಸವ ಸ್ವಾಮೀಜಿ ಅಥಣಿಯವರು, ಶಿವನಂದ ಕಳವೆ ಉತ್ತರ ಕರ್ನಾಟಕ ಶಿರಸಿಯವರು, ಹೆಲನ್ ಮೈಸೂರವರು, ಇವ್ರನ್ನ 3 ಜನ ಆಯ್ಕೆ ಮಾಡಿದ್ದಾರೆ. ಕನ್ನಡ ಪರ ಹೋರಾಟಗಾರರು ಸೇವೆ ಮತ್ತು ಕೃತಿ ರಚನೆಯಲ್ಲಿ ಮಾಡಿದವರಿಗೆ ಈ ಪ್ರಶಸ್ತಿ ನೀಡಿದ್ದು 1000 ರೂಪಾಯಿ ಮತ್ತು ಪ್ಲಸ್ ಮರಕಾಣಿಕೆ ಇದೆ. ಕರ್ನಾಟಕ ಕನ್ನಡ ಕಾಯಕ ದತ್ತಿ ಪ್ರಶಸ್ತಿ ಅಂತ ಅಂತ ಇಂಪಾರ್ಟೆಂಟ್ ಅಲ್ಲ, ಆದ್ರೆ ನೋಡ್ಕೊಂಡಿರಿ ಎಕ್ಸಾಮಲ್ಲಿ ಬಂದರೂ ಬರ್ಬೋದು. ಕಾನೂನು ಆಯೋಗದ ಶಿಫಾರಸು, ಈ ದೇಶದ್ರೋಹಕ್ಕೆ ಸಂಬಂಧಪಟ್ಟಂಗೆ ಐ ಪಿ ಸಿ ಸೆಕ್ಷನ್ ಇದೆ, ಒಂದು 124A ಅಂತ ಅಂದ್ಬಿಟ್ಟು. ಆ ಐ ಪಿ ಸಿ ಸೆಕ್ಷನ್ನ ಏನು ಮಾಡ್ಬಿಡು, ಕೇಂದ್ರ ಸರ್ಕಾರ ಕೇಳಿತ್ತು, ಸುಪ್ರೀಂ ಕೋರ್ಟ್ ಹೇಳಿತ್ತು ಈ ಇದೊಂದು ಚೇಂಜ್ ಮಾಡ್ಬೋದು ಇದನ್ನು, ಯಾಕೆಂದರೆ ಸುಮ್ಮನೆ ಸೆಡಿಷನ್ ಆ್ಯಕ್ಟ್ ಆಗ್ತಾರೆ ಅಂತಂದ್ಬಿಟ್ಟು. ಇದು ತುಂಬ ನ್ಯೂಸಲ್ಲಿ ಇತ್ತು ಒಂದು 2 ವರ್ಷ ಹಿಂದೆ. ಅವಾಗ ಅದು ಕೇಳಿತ್ತು ಏನೋ ಕೇಂದ್ರ ಸರ್ಕಾರ, ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಕೇಳಿತ್ತು. ಕೇಂದ್ರ ಸರ್ಕಾರ ಕಾನೂನು ಆಯೋಗದ ಶಿಫಾರಸು ಕೇಳಿತ್ತು, ಈ ಒಂದು ಕಾಯ್ದೆ ಅಥವಾ ಕಾಯ್ದೆ ಅಂತಂದ್ರೆ ಈ ಒಂದು ಸೆಕ್ಷನ್ ಇರಬೇಕಾ, ಇದು ಸೆಕ್ಷನ್ ಉಪಯೋಗ ಏನು, ಈ ಸೆಕ್ಷನ್ ಏನಾದರೂ ಚೇಂಜಸ್ ಮಾಡ್ಬೋದು ಅಂದ್ರ ಬಗ್ಗೆ ಕೇಳಿತ್ತು. ಅವಾಗ ಶಿಫಾರಸು ಕೊಟ್ಟಿದೆ, ಏನಂತ ಶಿಫಾರಸು ಕೊಟ್ಟಿದೆ ಅಂತಂದರೆ, ದೇಶದ್ರೋಹಕ್ಕೆ ಸಂಬಂಧಿತ ಕಾನೂನು ಉಳಿಸಿಕೊಳ್ಳಬೇಕು, ಇದು ಬೇಕೇ ಬೇಕು ಅಂತ ಹೇಳಿದೆ. ಕಾನೂನಡಿಯಲ್ಲಿ ಇನ್ನಷ್ಟು ಇದನ್ನು ಕಠಿಣ ಮಾಡಬೇಕು ಅಂತ ಹೇಳಿದೆ. ಮತ್ತು ರದ್ದು ಮಾಡಿದರೆ ದೇಶದ ಏಕತೆ ಮತ್ತು ಭದ್ರತೆಗೆ ಧಕ್ಕಾಗುತ್ತೆ, ಗಂಭೀರ ಮತ್ತು ಕೆಟ್ಟ ಪರಿಣಾಮ ಉಂಟಾಗುತ್ತೆ ಅಂದ್ಬಿಟ್ಟು ಆಯೋಗ ಶಿಫಾರಸು ಕೊಟ್ಟಿದೆ. ಪ್ರಾಥಮಿಕ ತನಿಖೆ ಮಾಡಿ ಅದನ್ನು FIR ಹಾಕಬೇಕು ಅಂತ ಒಂದು ಹೇಳಿದೆ. ಏನಕ್ಕೆ ಇದು ಹಿನ್ನೆಲೆಯಾಗಿ ಬಂದಿತ್ತು ಅಂದರೆ, ಕಾನೂನು ಪರಿಶೀಲನೆಗೆ ಕೇಂದ್ರ ಕೇಳಿತ್ತು, ಕೇಂದ್ರ ಕಾನೂನು ಆಯೋಗ ಶಿಫಾರಸುಗಳನ್ನ ಕೇಳಿತ್ತು ಕೇಂದ್ರ ಸರ್ಕಾರ. ಸೆಕ್ಷನ್ 124A ಏನು ಹೇಳುತ್ತೆ ಅಂದರೆ, ಬ್ರಿಟಿಷರು ಸ್ವತಂತ್ರ ಹೋರಾಟ ಅಂದರೆ ಏನು ಯಾವಾಗ ಬಂತು ಅಂದರೆ, ಇದು ಬ್ರಿಟಿಷರು ಸ್ವತಂತ್ರ ಹೋರಾಟಗಾರ ಸಮಯದಲ್ಲಿ ಈ ಸ್ವತಂತ್ರ ಹೋರಾಟಗಾರನ ಹತ್ತಿಕ್ಕಲ್ಲ ಅಂದರೆ ಅವ್ರನ್ನ ಅರೆಸ್ಟ್ ಮಾಡಲು ಹೇಳದೆ ಕೇಳ್ದಲೆ ಬ್ರಿಟಿಷ್ ಸರ್ಕಾರ ಈ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ಮಾಡೋರನ್ನ ಗಾಂಧೀಜಿ ಆಗಿರ್ಬೋದು, ಆಮೇಲೆ ಲೈಕ್ ಅಂಬೇಡ್ಕರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಜವಾಹರ್ ನೆಹರು, ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ 124A ಹಾಕಿ ದೇಶದ್ರೋಹದ ಹಾಕಿ ಏನು ಮಾಡ್ತಾಯಿದ್ರು, ಜೈಲ್ಗೆ ಹಾಕ್ತಾಯಿದ್ರು. ಆ ಒಂದು ಸೆಕ್ಷನ್ನ ಐ ಪಿ ಸಿ ಸೆಕ್ಷನಲ್ಲಿ ನಾವು ಮುಂದುವರ್ಸ್ಕೊಂಡು ಬಂದಿದ್ವಿ. ಆದರೆ ಈಗ ನೆಸೆಸಿಟಿ ಇದೆಯಾ ಅನ್ನೋದು ಸುಪ್ರೀಂ ಕೋರ್ಟ್ನ ಪ್ರಶ್ನೆ ಆಗಿತ್ತು. ಏನು ದೇಶದ್ರೋಹ ಅಂತಂದರೆ, ದೇಶದ್ರೋಹ ಎಂದು ಆರೋಪಿಸುವ ಕೃತ್ಯವು ಹಿಂಸಾಚಾರಕ್ಕೆ ಅಥವಾ ಸಾರ್ವಜನಿಕ ವ್ಯವಸ್ಥೆಗೆ ಕಾರಣವಾಗಿದ್ದರೆ ಅಥವಾ ಆ ಕಾರಣವಾಗುವಂತಿದ್ದರೆ ಮಾತ್ರ ಈ ಸೆಕ್ಷನ್ ಬಳಕೆ ಮಾಡ್ಬೋದಿತ್ತು. ದೇಶದ್ರೋಹ ಅಂದರೆ ಏನು ಮಾಡ್ಬೋದು, ಒಂದು ಆ ಒಂದು ಕೆಲಸದಿಂದ ಸಾರ್ವಜನಿಕ ವ್ಯವಸ್ಥೆಗೆ ಕಾರಣ ಆಗಬೇಕು ಮತ್ತು ದೇಶದ ಒಂದು ಆಂತರಿಕ ಭದ್ರತೆಗೆ ತೊಂದರೆ ಆಗಿರ್ಬೇಕು, ಅಂಥದಕ್ಕೆ ದೇಶದ್ರೋಹದ ಕಾಯ್ಗೆ ಅಂತ ಕರೀತಾರೆ. ಈಗ ಈ 124A ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು, ಏನು 124A ಸೆಕ್ಷನ್ ಏನು ಹೇಳುತ್ತೆ ಐ ಪಿ ಸಿ ಸೆಕ್ಷನ್ ಅಂತ ಕೇಳ್ಬೋದು. ಏಕೆಂದರೆ ಅದು ಕಾನೂನು ಆಯೋಗ ಏನು ಮಾಡಿದೆ, ಶಿಫಾರಸು ಮಾಡಿದೆ. ಹಂಗಾದರೆ ಈ ಕಾನೂನು ಆಯೋಗ ಯಾವಾಗ ಸ್ಥಾಪನೆ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ, ಗೊತ್ತಾಯ್ತಾ. ನೆಕ್ಸ್ಟು 9ನೇ ಪರಿಚ್ಛೇದ, ಏನು 9ನೇ ಪರಿಚ್ಛೇದ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಶೆಡ್ಯೂಲ್ಸ್ ಅಂತ ಕರಿತೀವಿ, 1, 2, 3, 4, 5, 6, 7, 8, 9, 10 12 ಶೆಡ್ಯೂಲ್ಸ್ ಇದ್ದಾವೆ. 12 ಶೆಡ್ಯೂಲ್ಸು ಇಂಪಾರ್ಟೆಂಟು. ಆದರೆ ರಾಜ್ಯದಲ್ಲಿ ಈಗ ಏನು ಮಾಡಿದೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಹೆಚ್ಚಿದೆ, ಅದನ್ನು 9ನೇ ಪರಿಚ್ಛೇದಕ್ಕೆ ಹಾಕಬೇಕು ಅಂತ ಅಂದ್ಬಿಟ್ಟು ಮುಖ್ಯಮಂತ್ರಿಯವರು ಅದನ್ನು ಕೇಂದ್ರ ಸರ್ಕಾರನ ಒತ್ತಾಯಿಸಿದೆ ಅಂತ ಹೇಳಿದರೆ, ಹಂಗಾದ್ರೆ ಈ 9ನೇ ಪರಿಚ್ಛೇದಕ್ಕೆ ಯಾಕೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಅನ್ನೋದನ್ನ ಕಮೆಂಟ್ ಮಾಡಿ ನೋಡೋಣ. ಆಮೇಲೆ 9ನೇ ಪರಿಚ್ಛೇದ ಏನು ಹೇಳುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ, ಯಾಕೆಂತಂದರೆ ನಿಮಗೆ ನೆನಪಿರಬೇಕು, ತುಂಬ ಇಂಪಾರ್ಟೆಂಟು, ಕೇಳ್ಬೋದು ಕ್ವಶನ್ ಈ 9ನೇ ಪರಿಚ್ಛೇದ ಏನಕ್ಕೆ ಸಂಬಂಧಪಟ್ಟಂಗೆ ಅನ್ನೋದು ಕ್ವಶನ್ಸ್ ಬರ್ಬೋದು. ಓಕೆನಾ. ನೆಕ್ಸ್ಟು, ಕೇರಳಕ್ಕೆ ಮುಂಗಾರು ಪ್ರವೇಶ, ಪ್ರತಿ ವರ್ಷ ನಮ್ಮ ಏನು ನಮ್ಮ ಭಾರತಕ್ಕೆ ಫಸ್ಟು ಮುಂಗಾರು ಬರೋದು ಕೇರಳದಿಂದ ಮುಖಾಂತರ ಬರುತ್ತೆ. ನೈಋತ್ಯ ಮುಂಗಾರುಗಳು ಪ್ರವೇಶ ಮಾಡ್ತವೆ ಅಂತ IMD ಹೇಳಿದೆ, ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಹೇಳಿದೆ. ಸಾಮಾನ್ಯವಾಗಿ 1ನೇ ತಾರೀಕು ಕೇರಳ ಪ್ರವೇಶಿಸುತ್ತದೆ, ವಾಡಿಕೆಯಾಗಿತ್ತು ಅಂದರೆ ಪ್ರತಿ ವರ್ಷ ಅದು ಸಾಮಾನ್ಯವಾಗಿ ಬರುತ್ತೆ, ಆದರೆ ಈ ಬಾರಿ 4ನೇ ತಾರೀಕು ಬರ್ತೇವೆ ಅಂತ IMD ಹೇಳಿದೆ. ಬಿಪರ್ಜಾಯಿ ಚಂಡಮಾರುತ ಮುಂಗಾರು ಮಳೆ ತೀವ್ರತೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದೆ. ಈ ಬಿಪರ್ಜಾಯಿನ ಒಂದು ಚಂಡಮಾರುತಕ್ಕೆ ಹೆಸರು ಕೊಟ್ಟದ್ದು ಯಾವ ಒಂದು ದೇಶ ಅನ್ನೋದನ್ನ ಕಮೆಂಟ್ ಮಾಡಿ ನೋಡೋಣ, ಎಷ್ಟು ಜನ ಕಮೆಂಟ್ ಮಾಡ್ತೀರ, ಪಕ್ಕ ಯಾರು ಓದಿದ್ರು ಗೊತ್ತಾಗುತ್ತೆ. ಓಕೆನಾ. ಕರ್ನಾಟಕದ ಮೇಲೆ ಪರಿಣಾಮ ಉಂಟಾಗುತ್ತೆ, ಗುಡುಗು ಸಹಿತ ಮಳೆ ಬರೋ ಚಾನ್ಸಸ್ ಇದೆ, ಅಲರ್ಟ್ ಮಾಡಿದ್ದಾರೆ. 90%+ ಮಳೆ ಜೂನ್ ಮತ್ತು ಸೆಪ್ಟೆಂಬರಲ್ಲಿ ಬರುತ್ತೆ ನಮ್ಮ ಈ ಕರ್ನಾಟಕ, ಮಾನ್ಸೂನ್ ಮಾರುತಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಮ್ಮ ಕೇರಳಕ್ಕೆ ಫಸ್ಟ್ ಬಂದು ಆಮೇಲೆ ನಮ್ಮ ಕರ್ನಾಟಕದ ಬರುತ್ತೆ. ಆದರೆ ಈಕೆ ಮಾನ್ಸೂನ್ ಮಾರುತಗಳ ಮೇಲೆ ತುಂಬ ಕ್ವಶನ್ಸ್ ಆಲ್ರೆಡಿ ಬಂದಿದೆ, ಇಂಪಾರ್ಟೆಂಟ್ ಆಗ್ಬೋದು, ವೆರಿ ಇಂಪಾರ್ಟೆಂಟು. ಇನ್ನೊಂದು ಬಿಪರ್ಜಾಯಿ ಬಗ್ಗೆ ಓದ್ಕೊಳ್ಳಿ, ಯಾವೊಂದು ದೇಶ ಇದಕ್ಕೆ ಹೆಸರು ಕೊಟ್ಟಿದ್ದು ಅನ್ನೋದು ಕಮೆಂಟ್ ಮಾಡಿ. ಮೀಸಲಾತಿ ನೀತಿ, ಆರ್ಥಿಕ ದುರ್ಬಲ ವರ್ಗದವರಿಗೆ 10%+ ಮೀಸಲಾತಿ ಕಲ್ಪಿಸಿ ಆದೇಶ ಹೊರಡಿಸಿದೆ ನಮ್ಮ ರಾಜ್ಯ ಸರ್ಕಾರ. ಪ್ರವರ್ಗ 2B ಮುಸ್ಲಿಂ ಮತ್ತು ಉಪಜಾತಿಗಳಿಂದ 4% ಮೀಸಲಾತಿ ರದ್ದುಗೊಳಿಸಿದೆ. ಹೊಸ ವರ್ಗೀಕರಣ ಏನು ಹೇಳುತ್ತೆ ಅಂದರೆ, ಪ್ರವರ್ಗ 2C ಅಂದರೆ ಒಕ್ಕಲಿಗ, ರೆಡ್ಡಿ, ಬಲಿಜ, ನಾಯ್ಡು ಕೊಡವರು ಇವರು ಬರ್ತಾರೆ. 2D ಅಂದರೆ ವೀರಶೈವ, ಪಂಚಮಸಾಲಿ, ಲಿಂಗಾಯತ, ಉಪಪಂಗಡಗಳು ಮತ್ತು ಕ್ರಿಶ್ಚಿಯನ್, ಜೈನ, ಬಂಟ್ ಸಮುದಾಯಗಳು ಬರ್ತವೆ. 2Cಗೆ 4% ಕೊಟ್ಟಿದೆ, 2Dಗೆ 7% ಕೊಟ್ಟಿದೆ. ಒಟ್ಟು ಮೀಸಲಾತಿ ಪ್ರಮಾಣ ಏನಾಗಿದೆ ನಮ್ಮ ಕರ್ನಾಟಕದಲ್ಲಿ, 66% ಮೀರೋಗ್ತಾ ಇದೆ.
50% ಮೀರಬಾರದು ಅಂತ ಯಾವ ಒಂದು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಇದನ್ನ ಹೇಳಿದೆ ಕಮೆಂಟ್ ಮಾಡಿ ನೋಡೋಣ. ನಾನು ಕೇಳ್ಬೋದು ನಿಮ್ಗೆ ಸುಮ್ಮನೆ ಏನು ಸರ್ ಎಲ್ಲೋ ಕಮೆಂಟ್ ಮಾಡಿ ಅಂತಲ್ಲ, ನೀವು ಕಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ತಲೆಯಲ್ಲಿ ಉಳ್ಕೊಳುತ್ತೆ ಗೊತ್ತಾಯ್ತಾ, ತಲೆಯಲ್ಲಿ ಅದು ಒಂದ್ಸತಿ ನೀವು ಕಮೆಂಟ್ ಮಾಡೋದು ಯೋಚನೆ ಮಾಡಿ ಕಮೆಂಟ್ ಮಾಡ್ತೀರಾ, ಯಾಕೆಂದರೆ ಪಬ್ಲಿಕಲ್ಲಿ ನೋಡ್ತಿರ್ತಾರಂತೆ ಅಂದ್ಬಿಟ್ಟು. ಆಮೇಲೆ ಅಕಸ್ಮಾತ್ ಗೊತ್ತಿಲ್ಲದಿದ್ರೆ ಅದನ್ನು ಕ್ಲಾರಿಫೈ ಮಾಡ್ಕೊಂಡು ಕಮೆಂಟ್ ಮಾಡ್ತೀರಾ, ಅದಕ್ಕೋಸ್ಕರ ನಾನು ಕಮೆಂಟ್ ಮಾಡಿ ಅಂತ ಹೇಳೋದು. ನನಗೆ ಗೊತ್ತಿಲ್ಲ ಅಂತಲ್ಲ ಆನ್ಸರು ಗೊತ್ತಾಗ್ತಿದೆಯಾ, ನೀವು ಇದು ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಲೆಕ್ಕಕ್ಕೋಸ್ಕರ. ಓಕೆನಾ, ನೆಕ್ಸ್ಟು ವೆರಿ ಇಂಪಾರ್ಟೆಂಟ್, ಮೈಲಾರ ಮಹಾದೇವರ 112ನೇ ಜನ್ಮದಿನೋತ್ಸವ. ಸಬರಮತಿಯಿಂದ ದಂಡೆವರೆಗೆ 327 ಕಿಲೋಮೀಟರ್ ದೂರದ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಏಕೈಕ ಕನ್ನಡಿಗಾಗಿದ್ದರು. ಅಹಿಂಸೆ ಪ್ರತಿಪಾದಕರಾಗಿದ್ದು. 17 ವಯಸ್ಸಿನಲ್ಲಿ ಮರಣ 17 ವಯಸ್ಸಿನಲ್ಲಿ ಅವರು ಗಾಂಧಿ ಜೊತೆ ಸೇರಿಕೊಂಡ್ರು. ರೈತರಿಂದ ಬ್ರಿಟಿಷ್ ಕರವಸೂಲಿ ಮಾಡುವಾಗ ಅವ್ರ ಜೊತೆ ಇದು ಮಾಡಿಕೊಂಡು ಮರಣ ಹೊಂದಿದರು. ಪತ್ನಿ ಸಿದ್ದಮ್ಮನೂ ಕೂಡ ಮಹಾದೇವ ಅವರಿಗೆ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಅವರ ಸ್ವತಂತ್ರ ಹೋರಾಟವೇ ಪತ್ನಿ ಸಿದ್ದಮ್ಮ ಅಂತ. ವೆರಿ ಇಂಪಾರ್ಟೆಂಟ್, ಮೈಲೂರು ಮಹಾದೇವರ ಬಗ್ಗೆ ತಿಳ್ಕೊಳ್ಳಿ. ಸಬರಮತಿ ಆಶ್ರಮ ದಂಡಿ ಸತ್ಯಾಗ್ರಹ ಎಷ್ಟರಲ್ಲಿ ನಡೀತು, ಮತ್ತು ಅದಕ್ಕೆ ಅಲ್ಲಿ ಅದರ ಪರಿಣಾಮ ಏನಾಯಿತು, ಅದರ ಬಗ್ಗೆ ನಿಮಗೆ ಹಿಸ್ಟ್ರಿನಲ್ಲಿ ಗೊತ್ತಿರಬೇಕು. ಮೈಲಾರ ಮಹಾದೇವರ ಜನ್ಮದಿನ ಆಚರಿಸಿದ ಮೈಲಾರ ಮಹಾದೇವರ ಬಗ್ಗೆ ಪ್ರಶ್ನೆ ಬರ್ಬೋದು. ಕಾಕೋಕ ಅಣೆಕಟ್ಟು ಧ್ವಂಸ ಆಗಿದೆ. ಕೆಸಾರ್ಸಲ್ಲಿ ಉಕ್ರೇನಲ್ಲಿ ಕಂಡು ಬರುತ್ತೆ ಇದು. ಏನು ಉಕ್ರೇನ್ ಕೆಸಾರ್ಸ ಬಳಿ ಇದೆ. ವಿಶ್ವದ ಅತಿದೊಡ್ಡ ಅಣೆಕಟ್ಟುಗಳಲ್ಲಿ ಒಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಆಗಿದೆ. ನಿಫರ್ ನದಿ ಅಡ್ಡಲಾಗಿ ಕಟ್ಟಲಾಗಿದೆ. ರಷ್ಯಾ ಅಣೆಕಟ್ಟನ್ನು ಸ್ಫೋಟಿಸಿದೆ. ಏನು ರಷ್ಯಾ ಉಕ್ರೇನ್ ಒಂದು ಕಾನ್ಫ್ಲಿಕ್ಟ್ ನಡೀತಾ ಇದೆ, ಅದರಿಂದ ಇದು ಆಗ್ತಾ ಇದೆ. ಓಕೆನಾ, ಕಲಿಕೆಗೆ ಕೃತಕ ಬುದ್ಧಿಮತ್ತೆ ಬಳಕೆ. ಏನು ನಾವು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಿದ್ವಿ, ಅದನ್ನು ನಾವು ಏನು ಮಾಡ್ತಿದೆ ಈಗ ಬಳಸ್ತಾ, ಏನೇ ಬಳಸಿ ಕಲಿಕೆನ ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಮಾಡೋ ಒಂದು ಟೆಕ್ನಾಲಜಿನ ಬೈಜೂಸ್ ತಂದಿದೆ. ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಉತ್ತಮ ಪಡಿಸಲು ಏನಿಂದ ಶಿಕ್ಷಕರಿಗೆ ನೆರವಾಗುತ್ತೆ. ಮತ್ತು ಕಂಪನಿ ತಂದಿರುವ ಈ ಮೊಬೈಲ್ GPT ಗಣಿತ ಸಂಕೀರ್ಣ ಪ್ರಶ್ನೆಗಳನ್ನು ನಿಖರವಾಗಿ ಪರಿಹರಿಸ್ತಿದೆ. ಕಲಿಕೆಗೆ ಯಾವುದು ಒಂದು ಕಂಪ್ನಿ AI ಉಪಯೋಗ ಮಾಡ್ತಿದೆ ಅಂತಂದರೆ ಬೈಜೂಸು. ಇದು ವೆರಿ ಇಂಪಾರ್ಟೆಂಟು. ಸಿದ್ದು ಶಂಕರ ಲಸಿಗೆ ಪೇಟೆಂಟ್, 20 ವರ್ಷಕ್ಕೆ ಪೇಟೆಂಟ್ ಸಿಕ್ಕಿದೆ. ಏನು ಪೇಟೆಂಟ್ ಅಂದರೆ, ಆಮೇಲೆ ನೆಕ್ಸ್ಟು ಟ್ರೇಡ್ ಮಾರ್ಕ್ ಆ್ಯಕ್ಟ್ ಅಂದ್ರೇನು, ಮತ್ತು ಕಾಪಿರೈಟ್ ಆ್ಯಕ್ಟ್ ಅಂದ್ರೇನು, ಇವೆಲ್ಲ ನಿಮಗೆ ಗೊತ್ತಿರಬೇಕು. ಗೊತ್ತಾಯ್ತಾನೆ, ಹಲಸಿನ ಹಣ್ಣಿನಲ್ಲಿ ಉತ್ಕೃಷ್ಟವಾದ ತುಮಕೂರು ಜಿಲ್ಲೆಯ ಸಿದ್ದು ಹಾಗೂ ಶಂಕರ. ಸಿದ್ದು ಮತ್ತು ಶಂಕರ ಅನ್ನೋದು ಏನು ಹಲಸಿನ ತಳಿಗಳು, ವೆರಿ ಇಂಪಾರ್ಟೆಂಟ್. ಏನರ ಸಂಬಂಧಪಟ್ಟವು ಅಂತ ಕೇಳ್ಬೋದು, ಸಿದ್ದು ಮತ್ತು ಶಂಕರಗಳು ಯಾವುದು ಸಂಬಂಧಪಟ್ಟಂಗೆ ಅಂತ ಕೇಳ್ಬೋದು. ಗೊತ್ತಾಯ್ತಾ, ಕೇಂದ್ರ ತೋಟಗಾರಿಕೆ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಸಸ್ಯ ಪ್ರಭೇದಗಳು ರೈತರ ಹಕ್ಕುಗಳು ಸಂರಕ್ಷಣಾ ಪ್ರಾಧಿಕಾರ ಇದಕ್ಕೆ ನೀಡಿದೆ. ಏನು ಒಂದು ಪೇಟೆಂಟ್ ನೀಡಿದೆ, ಎಷ್ಟು ವರ್ಷಕ್ಕೆ? 20 ವರ್ಷಕ್ಕೆ. ಈ ಒಂದು ಪ್ರಕಾರ ಇದನ್ನು ಯಾರೂ ಬೆಳೆಯಂಗಿಲ್ಲ, ಅಂದರೆ ಯಾರು ಈಗ ಬೆಳೀತಿದ್ದಾರೆ ಅವ್ರು ಮಾತ್ರ ಬೆಳೀಬೇಕು, ಹೊಸ ಯಾರೂ ಬೆಳೆಯಂಗಿಲ್ಲ. ಪೇಟೆಂಟ್ 20 ವರ್ಷದವರೆಗೂ. IIHR ಸಮಸ್ಯೆ 2017 ಗುಬ್ಬಿ ತಾಲೂಕಿನ ಚೇಳೂರಿನ ಸಿದ್ದು ಹಲಸು. 2019ರಲ್ಲಿ ಚೌಡ್ಲಾಪುರದ ಶಂಕರ ಹಲಸಿನ ತಳಿಗಳನ್ನು ದೇಶದ ಅತ್ಯುತ್ತಮ ಹಲಸಿನ ತಳಿಗಳೆಂದು ಗುರುತಿಸಿದೆ. ವೆರಿ ಇಂಪಾರ್ಟೆಂಟು, ಕೇಳ್ಬೋದು ಯಾವ್ಯಾವ ತಳಿಗಳು, ಈ ಎರಡು ತಳಿಗಳು ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂತ ಕೇಳ್ಬೋದು. ನೆಕ್ಸ್ಟು ಸೇಫ್ಟಿ ಐಲ್ಯಾಂಡ್. ನಮ್ಮ ಈ ಪೊಲೀಸ್ ಕರ್ನಾಟಕ ಪೊಲೀಸು ಅಥವಾ ಬೆಂಗಳೂರು ಸಿಟಿ ಪೊಲೀಸು ಸೇಫ್ ಸಿಟಿ ಪ್ರಾಜೆಕ್ಟಲ್ಲಿ ಏನು ಮಾಡಿದೆ, ಒಂದು ಮಹಿಳೆಯರ ಸುರಕ್ಷತೆಗೆ ಇದನ್ನು ನೀವು ಕರೆಂಟ್ ಅಫೇರ್ಸಲ್ಲಿ ಯೂಸ್ ಮಾಡ್ಬೋದು. ಸರಿ, ಪ್ರಬಂಧದಲ್ಲಿ ಸುರಕ್ಷತಾ ದೀಪ ಅಂತ ಕರೀತಾರೆ. ಅಂದರೆ ಒಂದು 30 ಸ್ಥಳಗಳಲ್ಲಿ ಮಾಡಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಗೇನಾದ್ರು ಮಹಿಳೆಯರ ಸಮಸ್ಯೆ ಹತ್ರ ಅಲ್ಲಿ ಹೇಳ್ಕೊಂಡ್ರೆ ಇಮಿಡಿಯೇಟಾಗಿ ಪೊಲೀಸು ಆ್ಯಕ್ಷನ್ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ಆಡಿಯೋ ಮತ್ತು ನಿಮ್ಮನ್ನು ಅಬ್ಸರ್ವ್ ಮಾಡೋಕ್ಕೆ ಕ್ಯಾಮ್ರಾಗಳು ಹಾಕಿದ್ದಾರೆ. ಅದನ್ನು ನೋಡಿ ನಿಮ್ಗೆ ಏನು ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ಆನ್ ದಿ ಸ್ಪಾಟ್ ಪೊಲೀಸ್ನವರು ಬಂದು ನಿಮ್ಮನ್ನು ಅಂದರೆ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ನಿರ್ಭಯ ಪ್ರಕರಣದ ನಂತರ ಮಹಿಳೆಯರ ಸುರಕ್ಷತೆಗೆ ತುಂಬ ಫಂಡ್ ಬರ್ತಿದೆ. ಆ ನಿರ್ಭಯ ಫಂಡ್ ಬಳಸಿ ಇದನ್ನು ಮಾಡಿದ್ದಾರೆ. ಇದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಕ್ವಶನ್ಗಳಲ್ಲಿ ಕೇಳ್ಬೋದು. ಸೇಫ್ಟಿ ಐಲ್ಯಾಂಡು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಮಹಿಳೆಯರ ಸುರಕ್ಷತೆಗೆ. ಯಾವ ಒಂದು ಪ್ರಾಜೆಕ್ಟ್ ಅಡಿಯಲ್ಲಿ, ಸೇಫ್ ಸಿಟಿ ಪ್ರಾಜೆಕ್ಟ್ ಅಡಿಯಲ್ಲಿ ಯಾವ ಫಂಡ್ ಯೂಸ್ ಮಾಡಿ ಏನು ಮಾಡಿದ್ರೆ ಅಂದರೆ ನಿರ್ಭಯ ಫಂಡ್ ಯೂಸ್ ಮಾಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. 2023ರ ಟೆಸ್ಟ್ ವಿಶ್ವ ಚಾಂಪಿಯನ್ಶಿಪ್ ಯಾರಿಗೆ ಬಂದಿದೆ ಅಂದರೆ ಅದು ಆಸ್ಟ್ರೇಲಿಯಾ ಮತ್ತು ಇಂಡಿಯಾಗಳ ಮಧ್ಯೆ ನಡೀತು. ಇಂಡಿಯಾದ ಸೋತರು, 290 ರನ್ಗಳಿಂದ ಸೋತರು ಭಾರತದ ವಿರುದ್ಧ. ಭಾರತ ಸೋಲ್ತು. ಓವೆಲ್ ನಡೀತು, ಲಂಡನ್ನಲ್ಲಿರೋ ಒಂದು ಓವೆಲ್ ಕ್ರೀಡಾಂಗಣದಲ್ಲಿ ನಡೀತು. ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಸಿಕ್ತು, ಡ್ರಾವಿಸ್ ಹೆಡ್ ಅವರಿಗೆ ಸಿಕ್ಕಿದೆ. ಎಲ್ಲ ಸ್ವರೂಪದ ICC ಟ್ರೋಫಿಗಳನ್ನು ಗೆದ್ದ ತಂಡವಾಗಿ ಆಸ್ಟ್ರೇಲಿಯಾ ಹೊರಹೊಮ್ಮಿದೆ. ಅಂದರೆ ಎಲ್ಲ ಟ್ರೋಫಿಗಳು ಅಂದರೆ ICC T20 ಆಗಿರ್ಬೋದು, 50-50 ಅಂತೂ ICC ಗೆದ್ದಿದ್ದಾರೆ ಅವರು. ನೆಕ್ಸ್ಟು ಈಗ ICC ಟೆಸ್ಟ್ ಚಾಂಪಿಯನ್ಶಿಪ್ಪು ಗೆದ್ದಂಗಾಯಿತು. ಹಾಗೆ ಚಾಂಪಿಯನ್ಶಿಪ್ಗಳು ಎಲ್ಲ ಅವರು ಗೆದ್ದಂಗಾಯಿತು. ಅಂದರೆ ICC ನಡೆಸೋ ಎಲ್ಲ ಚಾಂಪಿಯನ್ಶಿಪ್ಗಳಲ್ಲೂ ಗೆದ್ದ ತಂಡವಾಗಿ ಹೊರಹೊಮ್ಮಿದೆ. ಕಲ್ಲಕ್ಕಾಡು ಒಂದು ಮುಡುತರೆ ಹುಲಿ ಸಂರಕ್ಷಿತ ಪ್ರದೇಶ ಎಲ್ಲಿ ಕಂಡು ಬರುತ್ತೆ ಅನ್ನೋದು ನೀವು ಕಮೆಂಟ್ ಮಾಡಿ. ಇಲ್ಲಿ ಏನಾಗಿದೆ, ಅಪರೂಪದ ಒಂದು ಚಿಟ್ಟೆ ಪತ್ತೆ ಆಗಿದೆ, ಪತಂಗ ಪತ್ತೆ ಮಾಡಿದ್ದಾರೆ. ಅಶೋಕ ಟ್ರಸ್ಟ್ ಫಾರ್ ರಿಸರ್ಚ್ ಇನ್ ಎಕಾಲಜಿ ಮತ್ತು ಎನ್ವೈರನ್ಮೆಂಟ್ ಮಿಷನ್ ಸಂಶೋಧಕರು ಇದನ್ನು ಪತ್ತೆ ಹಚ್ಚಿದ್ದಾರೆ. ಮಿಮ್ಯೂಸಿಯಾ ಸೈಕ್ಲೋನಿಕಾ ಅಂತ ಒಂದು ಆ ಒಂದು ಪತಂಗದ ಹೆಸರು. ಯಾರು ಕಲ್ಲಕ್ಕಾಡು ಮುಡುತೊರೆ ಹುಲಿ ಸಂರಕ್ಷಿತ ಸ್ಥಳದಲ್ಲಿ ಒಂದು ಚಿಟ್ಟೆನ ಪತ್ತೆ ಹಚ್ಚಿದ್ದಾರೆ. ಈ ಕಲ್ಲಕ್ಕಾಡು ಮುಂಡು ತೊರೈ ಹುಲಿ ಸಂರಕ್ಷಣಾ ಪ್ರದೇಶ ಎಲ್ಲಿ ಬರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಓಕೆನಾ,
ಗೃಹಜ್ಯೋತಿ ಯೋಜನೆ ಏನು ಈಗ 200 ಯೂನಿಟ್ ಫ್ರೀ ಅಂತ ಏನು ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದೆ, ಅದು ಅದ್ರ ಬಗ್ಗೆ ಒಂದು ಬಂದಿತ್ತು. ಯಾಕೆಂದ್ರೆ ಅದು ತುಂಬ ನ್ಯೂಸಲ್ಲಿತ್ತು, ಅದರ ಚರ್ಚೆಗಳು ನಡೆದಿತ್ತು. ಉಚಿತ ವಿದ್ಯುತ್ ನೀಡಿದ ಮೊದಲ ಕೇಂದ್ರಾಡಳಿತ ಪ್ರದೇಶ ಅಂದರೆ ದೆಹಲಿ, ಕೇಜ್ರಿವಾಲ್ ಸರ್ಕಾರ 200 ಯೂನಿಟ್ ಫ್ರೀ, ಮತ್ತು 200 ಯೂನಿಟ್ 400 ಯೂನಿಟ್ ಮೇಲೆ ಹೋಯ್ತು ಅಂದರೆ 50% ಕಟ್ಟಬೇಕಾಗುತ್ತೆ. ಪಂಜಾಬ್ 300 ಯೂನಿಟ್ ಕೊಡ್ತಿದೆ, ರಾಜಸ್ಥಾನ, ಹಿಮಾಚಲ ಪ್ರದೇಶ, ಛತ್ತೀಸ್ಗಢ ಜಾರಿಯಲ್ಲಿದೆ. ಆಲ್ರೆಡಿ ಇದ್ರ ಬಗ್ಗೆ ಕ್ವಶನ್ಸು ಕೇಳ್ಬೋದು ಅನ್ನೋ ಒಂದು ಅವಸ್ಕರ ಹಾಕಿದ್ದೀನಿ ಅಷ್ಟೇ. ಜೂನ್ 17ರಂದು ವೆರಿ ಇಂಪಾರ್ಟೆಂಟು, ಜೂನ್ 17ರಂದು ಮರುಭೂಮಿ ಮತ್ತು ಬರಗಾಲವನ್ನು ಹಿಮ್ಮೆಟ್ಟಿಸುವ ದಿನ ಎಂದು ಆಚರಿಸಲಾಗುತ್ತದೆ. ಏನಂತ, ಜೂನ್ 17ರಂದು ಮರುಭೂಮಿ ಮತ್ತು ಬರಗಾಲವನ್ನು ಹಿಮ್ಮೆಟ್ಟಿಸುವ ದಿನ ಅಂದರೆ ಮರುಭೂಮೀಕರಣನ ತಡೆಯೋದು, ಅರಣ್ಯೀಕರಣ ಮಾಡೋ ಒಂದು ಕಾನ್ಸೆಪ್ಟ್ ಮೇಲೆ ಇದನ್ನು ತಂದಿದ್ದಾರೆ. ವಿಶ್ವಸಂಸ್ಥೆ 1995ರಿಂದ ಆಚರಿಸ್ತಿದೆ, ಮರುಭೂಮೀಕರಣವನ್ನು ತಡೆಯುವುದು ಇದರ ಉದ್ದೇಶ. ಅರಾವಳಿ ಗ್ರೇಟ್ ದ ಗ್ರೀನ್ ವಾಲ್ ನಿರ್ಮಾಣ ಮಾಡ್ತಾ ಇದೆ ಅಂದರೆ ಏನು, ಈ ನಮ್ಮ ಗುಜರಾತ್ ಮತ್ತು ರಾಜಸ್ಥಾನ ಹರಿಯಾಣಗಳಲ್ಲಿ ಮರುಭೂಮೀಕರಣ ಜಾಸ್ತಿ ಆಗ್ತಾ ಇದೆ, ಅದನ್ನು ತಡೆಯೋಕ್ಕೋಸ್ಕರ ಗ್ರೇಟ್ ಗ್ರೀನ್ ವಾಲ್ನ ನಿರ್ಮಾಣ ಮಾಡ್ತಿದೆ. ಅಂದರೆ ಗ್ರೇಟ್ ಗ್ರೀನ್ ವಾಲ್ ಅಂತಂದರೆ ಏನು ಮಾಡುತ್ತೆ ಅಂತಂದ್ರೆ, ಅದು 5 ಕಿಲೋಮೀಟ್ರ್ ಅಗಲ 60 ಕಿಲೋಮೀಟ್ರ್ ಹೆಕ್ಟೇರ್ನಲ್ಲಿ ಈ ಗಿಡಗಳನ್ನ ನೆಡೋದು. ಅಂದರೆ ಅದು ನೆಕ್ಸ್ಟ್ ಮರುಭೂಮೀಕರಣ ಎಕ್ಸ್ಟೆಂಡ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಯಾರು ಭೂಪೇಂದರ್ ಯಾದವ್ ಅದಕ್ಕೆ ಹೆಸರು ನಿಶಾನೆ ಕೊಟ್ಟಿದ್ದಾರೆ ಅಂದರೆ ಯಾರು, ಭೂಪೇಂದ್ರ ಸಿಂಗ್ ಯಾರು ಅಂದರೆ ಪರಿಸರ ಸಚಿವರು. FAO ಅಂದರೆ ಏನು, FAO ಅಂದರೂ ಕಮೆಂಟ್ ಮಾಡಿ, ವಿಶ್ವಸಂಸ್ಥೆ FAO ಅಂದರೆ ಏನು ಕಮೆಂಟ್ ಮಾಡಿ, FAO ಓಕೆನಾ, FAO ಅಂದರೆ ಏನು ಕಮೆಂಟ್ ಮಾಡಿ. ಇವರಿಂದ ಗುಜರಾತ್ ಮತ್ತು ರಾಜಸ್ಥಾನ ಹರಿಯಾಣಗಳಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಇದು ಯಾವುದರಿಂದ ಇನ್ಸ್ಪಿರೇಷನ್ ತೊಗೊಂಡಿದ್ದಾರೆ ಅಂದರೆ, ದ ಗ್ರೇಟ್ ಗ್ರೀನ್ ವಾಲ್ ಅಂತ, ಮಹಾ ಹಸಿರು ಗೋಡೆ ಅಂತ, ಸಹಾರಾ ಮರುಭೂಮಿಯಲ್ಲಿ ಜಾರಿ ಮೇಲಿದೆ. ಇದು ಯಾ ಜಗತ್ತಿನ ಅತಿ ದೊಡ್ಡ ಮರುಭೂಮಿ ಆಗಿದೆಯಲ್ಲ ಸಹಾರಾ ಮರುಭೂಮಿ, ಅಲ್ಲಿಗ ಮಾಡ್ತಾ ಇದ್ದಾರೆ. ಆಫ್ರಿಕಾದಲ್ಲಿ 7777 ಕಿಲೋಮೀಟರ್ ಉದ್ದ, 15 ಕಿಲೋಮೀಟರ್ ಅಗಲದಲ್ಲಿ ಒಂದು ಗ್ರೀನ್ ಗೋಡೆ ನಿರ್ಮಾಣ ಮಾಡ್ತಿದ್ದಾರೆ. ಸಿನ್ನಸ್ವಾಮಿ ಅನ್ನೋರು ಭಾರತೀಯ ಮೂಲದವರು, ಇದನ್ನು ನಿರ್ಮಾಣ ಮಾಡುತ್ತಿರುವ ಒಂದು ಇವರು ಅಂದರೆ ಅದಕ್ಕೆ ಪ್ರಾಜೆಕ್ಟ್ ಹೆಡ್ ಅಂತ. ಹಸಿರೀಕರಣವನ್ನು ಜಾಗತಿಕ ಮಟ್ಟದಲ್ಲಿ ತಡೆಯಲು ಇದನ್ನು ಒಂದು ಮಾಡಿದ್ದಾರೆ. ಅದಕ್ಕೆ ರಿಕ್ಕಿ ಕೇಜ್ ಅವರನ್ನು ಏನು ಮಾಡಿದ್ದಾರೆ, ಸದ್ಭವನ ರಾಜದೂತರನ್ನಾಗಿ ಮಾಡಿದ್ದಾರೆ, ವಿಶ್ವಸಂಸ್ಥೆ ನೇಮಕ ಮಾಡಿದೆ. ರಿಕ್ಕಿ ಕೇಜ್ ಗೊತ್ತಲ್ಲ ಯಾರು, ಈ ಗ್ರಾಮೀ ಪ್ರಶಸ್ತಿ ಪಡೆದ ರಿಕ್ಕಿ ಕೇಜನ್ನು ಮಾಡಿದ್ದಾರೆ. ಅಂದರೆ ಮರುಭೂಮೀಕರಣ ತಡೆದು ಹಸಿರೀಕರಣವನ್ನು ಜಾಗತಿಕ ಮಟ್ಟದಲ್ಲಿ ಮಾಡೋದು. ಈ ಸತಿ ಏನು ಅದರದ್ದು ಘೋಷವಾಕ್ಯ ಏನಂತಂತಂದರೆ, ಏನು ಈ ಮರುಭೂಮಿ ಮತ್ತು ಬರಗಾಲವನ್ನು ಹಿಮ್ಮೆಟ್ಟಿಸುವ ದಿನ ಆಚರಿಸ್ತಿದ್ದೀವಲ್ಲ ಜೂನ್ 17, ಅದನ್ನು ಅವಳ ಭೂಮಿ ಅವಳ ಹಕ್ಕು ಅನ್ನೋ ಒಂದು ಧ್ಯೇಯವಾಕ್ಯದಡಿ ಏನು ಮಾಡ್ತಾರೆ, ಒಂದು ಆಚರಿಸಲಾಗ್ತಿದೆ. ಯಾರು, ವಿಶ್ವಸಂಸ್ಥೆ. ಜೂನ್ 17 ವೆರಿ ಇಂಪಾರ್ಟೆಂಟು. ಅದು ಏನಕ್ಕೆ, ದ ಗ್ರೇಟ್ ಗ್ರೀನ್ ವಾಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಮರುಭೂಮೀಕರಣ ತಡೆದು ಹಸಿರೀಕರಣವನ್ನು ಮಾಡೋ ಒಂದು ಕಾನ್ಸೆಪ್ಟ್ ಮೇಲೆ. ನೆಕ್ಸ್ಟ್, ಯುನಿಸೆಫ್ ಸುಡಾನ್ನಿಂದ 300 ಮಕ್ಕಳ ರಕ್ಷಣೆ. ಯುನಿಸೆಫ್ ಅಂದರೆ ಕಮೆಂಟ್ ಮಾಡಿ, ನೀವೇನಾದ್ರು ಬೈಕೊಳ್ಳಿ, ನನ್ನ ನೀವು ಕಮೆಂಟ್ ಮಾಡಲೇಬೇಕು ನನಗೋಸ್ಕರ. ಗೊತ್ತಾಯ್ತಾ, ಸೂಡಾನ್ ಸಂಘರ್ಷದ ವೇಳೆ ಅಲ್ಲಿ ಏನು ಇಂಟರ್ನಲ್ ಇದು ನಡೀತಾ ಇತ್ತಲ್ಲ ಸೂಡಾನು, ಆಮೇಲೆ ಸೂಡಾನ್ನ ರಾಜಧಾನಿ ಕೇಳ್ಬೋದು, ಯಾಕೆಂದರೆ ಈ ಥರ ಫೇಮಸ್ ಇವನ್ನ ಕೇಳ್ಬೋದು. ಯುನಿಸೆಫ್ ಅಂದ್ರೇನು, ಮತ್ತು ಕೇಂದ್ರ ಕಚೇರಿಯಲ್ಲಿದೆ ಕಮೆಂಟ್ ಮಾಡಿ, ಮತ್ತು ಸೂಡಾನ್ನ ಕೇಂದ್ರ ಕಚೇರಿನ ಕಮೆಂಟ್ ಮಾಡಿ ನೋಡೋಣ. ವೇಳೆ ರಾಜಧಾನಿ ನಾನೇ ಹೇಳ್ಬಿಟ್ಟಲ್ಲ, ಖಾರ್ಟೂಮ್ನಲ್ಲಿ ಸಿಲುಕಿದ್ದ ಸುಮಾರು 200 ಮಕ್ಕಳನ್ನ ರಕ್ಷಿಸಿದೆ. ಯುನಿಸೆಫಲ್ಲಿ ಬರುತ್ತೆ ಮತ್ತು ಕೇಂದ್ರ ಕಚೇರಿಯಲ್ಲಿ ಬರುತ್ತೆ, ಕಮೆಂಟ್ ಮಾಡಿ. ಅಗ್ನಿಪ್ರೇಮ್ ಪರೀಕ್ಷಾ ಹತ್ರ ಉಡಾವಣೆ ಯಶಸ್ವಿ. ಹೊಸ ತಲೆಮಾರಿನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಒಡಿಶಾದ AAP ಅಬ್ದುಲ್ ಕಲಾಂ ದ್ವೀಪದಲ್ಲಿ ಇದನ್ನೇನು ಮಾಡಿದರೆ DRDO ಅಭಿವೃದ್ಧಿಪಡಿಸಿ ಇದನ್ನು ಪರೀಕ್ಷೆ ಮಾಡಿದರೆ ಯಶಸ್ವಿಯಾಗಿದೆ. ಗೊತ್ತಾಯ್ತಾ, ವೆರಿ ಇಂಪಾರ್ಟೆಂಟ್ ಅಂತಾರಾಷ್ಟ್ರೀಯ ಯೋಗ ದಿನ ಗೊತ್ತಾಗ್ತಿದೆ. ಅಂತಾರಾಷ್ಟ್ರೀಯ ಯೋಗ ದಿನ ಇದನ್ನು 2009 ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸಲಾಗಿದೆ, 2015ರಿಂದ ಆಚರಿಸಲಾಗಿದೆ. ನಮ್ಮ ವಿಶ್ವಸಂಸ್ಥೆ ನಮಗೆ ನಮ್ಮ ಒಂದು ಮನ್ನಣೆ ಕೊಟ್ಟು ನಮ್ಮ ಭಾರತೀಯರಿಗೆ ಒಂದು ಯೋಗ ದಿನನ ಆಚರಣೆ ಮಾಡಿದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೂನ್ 21. ಧ್ಯೇಯವಾಕ್ಯ ಏನಂತಂದರೆ, ವಸುದೈವ ಕುಟುಂಬಕ್ಕಾಗಿ ಯೋಗ ಅನ್ನೋದು ಈ ಸತಿ ಯೋಗ ದಿನದ ಒಂದು ಧ್ಯೇಯವಾಕ್ಯ. ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಯಾರಪ್ಪ, ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಯಾರಿದಾರಪ್ಪ, ಕಮೆಂಟ್ ಮಾಡಿ ಬೈಕೊಳ್ಳ್ರಿ ನನ್ನ. ಗೊತ್ತಾಯ್ತಾ, ನೀವು ಬೈಕೊಂಡ್ರೂ ಪರವಾಗಿಲ್ಲ, ನೀವು ಪಾಸ್ ಆಗಬೇಕು ಅಷ್ಟೇ ನನ್ನ ಉದ್ದೇಶ. ಹಂಗಾಗಿ ನೀವು ಕಮೆಂಟ್ ಮಾಡಿ. ವಿಶ್ವಸಂಸ್ಥೆಯಲ್ಲಿನ ಭಾರತ ಕಾಯಂ ಮಿಷನ್ ನ್ಯೂಯಾರ್ಕ್ ಕೇಂದ್ರ ಕಚೇರಿಯಲ್ಲಿ ಯೋಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇಷ್ಟು ಈ ಒಂದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ. ಗೊತ್ತಾಗ್ತಿದೆಯಾ, ನೋಡ್ಕೊಳ್ರಿ, ವೆರಿ ಇಂಪಾರ್ಟೆಂಟು. ಅಂತಾರಾಷ್ಟ್ರೀಯ ಯೋಗ ದಿನ, ಅಗ್ನಿ ಪ್ರೇಮ ಆಗಿದೆ. ಅಗ್ನಿ ಅನ್ನೋದು ಯಾವುದು ಅಂದರೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅನ್ನೋದು ಗೊತ್ತಿರಬೇಕು. ಬ್ಯಾಲಿಸ್ಟಿಕ್ ಅಂತಂದ್ರೇನು ಓದ್ಕೊಂಡಿರ್ಬೇಕು ನೀವು. ಬ್ಯಾಲಿಸ್ಟಿಕ್ ಅನ್ನೋದು ಎಲ್ಲಿ ಕೇಳ್ತೀರಾ, ಫಿಸಿಕ್ಸಲ್ಲಿ ಕೇಳ್ತೀರಾ, ಗೊತ್ತಾಗ್ತಿದೆಯಾ. ಯುನಿಸೆಫ್ ಅಂದ್ರೇನು ಕಮೆಂಟ್ ಮಾಡಿ, ಕೇಂದ್ರ ಕಚೇರಿಯಲ್ಲಿದೆ ಕಮೆಂಟ್ ಮಾಡಿ, ಓಕೆನಾ. ನೆಕ್ಸ್ಟ್, ದಿ ಗ್ರೇಟ್ ಗ್ರೀನ್ ವಾಲ್ ಬಗ್ಗೆ ಓದ್ಕೊಂಡ್ರಿ. ಜೂನ್ 17 ಮರುಭೂಮೀಕರಣ ಮತ್ತು ಬರಗಾಲವನ್ನು ಹಿಮ್ಮೆಟ್ಟಿಸುವ ದಿನ, ಗೃಹಜ್ಯೋತಿ ಯೋಜನೆ 200 ಯೂನಿಟು, ಕಲ್ಲಕ್ಕಾಡು ಮುಂಡುದರೆ ಹುಲಿಧರಮೇಶ್ವರ ಪ್ರದೇಶ ಎಲ್ಲಿ ಬರುತ್ತೆ ಕಮೆಂಟ್ ಮಾಡಿ. 2023 ಚೆಸ್ ಚಾಂಪಿಯನ್ಶಿಪ್ಪು, ಸೇಫ್ಟಿ ಐಲ್ಯಾಂಡು. ನೆಕ್ಸ್ಟು, ಸಿದ್ದು ಶಂಕರ ಅಲಸು ಕಲಿಕೆಗೆ AE, ಮತ್ತು ಕಾಕೋವಾ ಅಣೆಕಟ್ಟು ಧ್ವಂಸ ಮಾಡಿದ್ದಾರೆ, ಮೈಲಾರ ಮಹಾದೇವ್ರ ಬಗ್ಗೆ ಓದ್ಕೊಂಡ್ವಿ. ನೆಕ್ಸ್ಟು, ಮೀಸಲಾತಿ ನೀತಿ, ಕೇರಳಕ್ಕೆ ಮುಂಗಾರು ಮಳೆ,
ಮತ್ತೆ ಒಂಬತ್ತನೇ ಪರಿಚಯದ ಏನ್ ಹೇಳುತ್ತೆ ಕಮೆಂಟ್ ಮಾಡಿ, ಸೆಕ್ಷನ್ 124 ಏನ್ ಹೇಳುತ್ತೆ ಅದ್ರ ಬಗ್ಗೆ ತಿಳ್ಕೊಂಡ್ವಿ, ಕಾನೂನು ಆಯೋಗದ ಎಷ್ಟರ ಜಾರಿ ಬಂತು ಅದನ್ನ ಕಮೆಂಟ್ ಮಾಡಿ, ಕನ್ನಡ ಸಾಹಿತ್ಯ ಪರಿಷತ್ತು ಆಯ್ತು, ಸಿಗಂದೂರ್ ಲಾಂಚು, ದಾಮಿನಿ ಆ್ಯಪ್ಗಳು, ಸಿಡಿಲು ಆ್ಯಪು, ಓಕೆನಾ, ಬಾಬಲೇಶ್ವರ ದುರಂತ, ಗ್ಲೋಬಲ್ ಹೆಲ್ತ್, IAC ಅತ್ಯುಮ ವಿವಿ ವರದಿ, ಇವೆಲ್ಲ ಜಾಗತಿಕ ಲಿಂಗ ಶೋಚನೆ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಅಮೆರಿಕದ ಓಟಗಾರ ಜೇಮ್ಸ್ ಆಯಿತು, ವಿಶ್ವ ಪರಿಸರ ದಿನ June 5, ಕೇಂದ್ರ ಜಾಯತೋಗ ಸಿವಿಸಿ, ಇಷ್ಟು ಈ ಒಂದು ತಿಂಗಳ ಪಾರ್ಟ್ ಒನ್ನ ವಿಡಿಯೋ ಆಗಿದೆ. ನೆಕ್ಸ್ಟು ವಿಡಿಯೋದಲ್ಲಿ ಮಿಕ್ಕಿದ್ರ ಒಂದು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಗೊತ್ತಾಯ್ತಾ? ಇನ್ನು ಇದಾದಮೇಲೆ ಡಿಸೆಂಬರು ನವಂಬರು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇದು ನಾನು ಟೈಮ್ ಆಗುತ್ತೆ, ಯಾಕೆಂದರೆ ನಾನು ಬರೆದು ಓದಿ ಮಾಡ್ಕೊಳೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಹಂಗೆ ಸ್ವಲ್ಪ ದಯವಿಟ್ಟು ಪೇಷನ್ಸ್ ಆಗಿರಿ, ನೀವು ನಿಮ್ಮ ಪಾಡಿಗೆ ನೀವು ಓದ್ಕೊತಾ ಇರಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್ ಎಲ್ಲರಿಗೂ.